ಆಯೋಜನೆ ಮಾಡಬೇಕಂತ ಅನ್ಕೊಂಡಿದ್ವಿ. ಯಾಕಂದ್ರೆ ರಾಜ್ಯದಲ್ಲಿ ಹೈನುಗಾರರಿಗೆ ಪ್ರೋತ್ಸಾಹವನ್ನು ನೀಡೋ ನಿಟ್ಟಲ್ಲಿ ಇದೊಂದು ಮಹತ್ವದ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಅವರಿಗೆ ಪ್ರೋತ್ಸಾಹ ನೀಡಿದ್ರೆ ಖಂಡಿತವಾದ ಕೂಡ ಮುಂದಿನ ದಿನಗಳಲ್ಲಿ ಹೆಚ್ಚು ಹಾಲನ್ನು ಉತ್ಪಾದನೆ ಮಾಡುವಂತ ಒಂದು ಅವಕಾಶಗಳಿರುವುದರಿಂದ ಅವಕಾಶವನ್ನ KMF ಉಪಯೋಗಿಸಿಕೊಂಡು ಇನ್ನೂ ಹೆಚ್ಚು ಹಾಲು ಉತ್ಪಾದನೆ ಮಾಡಿದಲ್ಲಿ ಖಂಡಿತವಾದ ಕೂಡ ನಮಗೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಮಾರುಕಟ್ಟೆ ವಿಸ್ತರಣೆಗೆ ಸಹಾಯ ಆಗುತ್ತೆ ಅಂತ ನಾವು ಈ ಸಮಾವೇಶವನ್ನು ಆಯೋಜನೆ ಮಾಡಿದ್ವಿ. ಇದು ಬಹುಶಃ ಬಹಳ ಸಕ್ಸಸ್ಫುಲ್ ಆಗಿ ನಡೆದಿದೆ ಅಂತ ನಾನು ತಿಳಿಸ್ತೇನೆ. ಮೂರು ಗಂಟೆ ರಾತ್ರಿ ಎದ್ದು ಬರೀ ನಾವು ಒಂದು ದಿನದಲ್ಲಿ 6 hours ಮಾತ್ರ ನಿದ್ದೆ ಮಾಡ್ತೀವಿ. ಮೂರು ಗಂಟೆ ರಾತ್ರಿ ಎದ್ದು ಹೈನುಗಾರಿಕೆ ನನ್ನ ಜೊತೆ ನನ್ನ ಒಂದು ಸಾವಿರ ಬೇಕು ಹಾಲು ಉತ್ಪಾದನೆ ಮಾಡ್ತೀನಿ. ನಾನು ಈ ತರ ಮಾಡ್ಬೇಕಂದ್ರೆ ಎಷ್ಟೋ ಜನ ಯುವಜನರು ಉದ್ಯೋಗ ಇಲ್ಲದೆ ಸುಮ್ಮನೆ ಓಡಾಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಕಾಲ ಕಳೀತಾರೆ. 7 hours ಒಂದು BMTC ಯ ಪೊಲೀಸ್ ಯ ಗೌರ್ಮೆಂಟ್ ನೌಕರಿಗೆ ಈಕ್ವಲ್ ಆಗಿ ಸಂಪಾದನೆ ಅನ್ಕೊಂಡ್ರೆ ಬೇಕಾದ್ರೆ ಟ್ರೈ ಮಾಡಿ. ಹೆಚ್ಚಿಗೆ ಏನು ಮಾಡೋದು ಬೇಡ, ಕೇವಲ KMF ಕೊಡೋ ಫೀಡ್ ಓದಾ ಶಕ್ತಿ ಮಿನರಲ್ ಮಿಕ್ಸರ್ ಇಷ್ಟನ್ ಮಾತ್ರ ಯೂಸ್ ಮಾಡಿ. ಯಾವ ರೋಗ ಬರಲ್ಲ, ಯಾವ ಕಳಪೆನೂ ಮಟ್ಟಲ್ಲ, ಗುಣಮಟ್ಟದ ಹಾಲು ಬಂದೇ ಬರುತ್ತೆ. ಅದೇ ತರ ನಮ್ಮ ಬೆಂಗಳೂರ ದಕ್ಷಿಣದ ಹೆಚ್ಚುವಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಂಘದಲ್ಲಿ ನಾನು ಸದಸ್ಯನಾಗಿದ್ದೇನೆ. ನಾನು 6 months ಬಂದಮೇಲೆ ಅದೇ ಊರಿನಲ್ಲಿ ಅದೇ ನಮ್ಮ ಮುಖ್ಯ ಕಾರ್ಯದರ್ಶಿಗಳ ಜಮೀನ ಬಾಡಿಗೆ ತಗೊಂಡು ನಾನು ಮಾಡ್ತಾ ಇದ್ದೀನಿ. ನನಗೆ ಯಾವ ಸ್ವಂತ ಜಮೀನು ಇಲ್ಲ. ಅದೇ ಹೆಚ್ಚುವಳ್ಳಿ ಗ್ರಾಮದಲ್ಲಿ ನಾನು ಬಂದಿದ್ದ ತಂದ ಎಷ್ಟೋ ಇಂಪ್ರೂವ್ಮೆಂಟ್ ಮಾಡಿದ್ದೀನಿ. ನಾನು ಅವತ್ತಿಂದ ಇವತ್ತವರೆಗೂ ಹೈಯೆಸ್ಟ್ ಹಾಲು ನಾನು ಒಬ್ಬನೇ ಆಗ್ತಾ ಇರೋದು. ಅವತ್ತಿಂದ ಇವತ್ತವರೆಗೂ ನಾನು ಪ್ರಶಸ್ತಿ ತಗೊಂಡೇ ಇದ್ದೀನಿ, ಕಳಿತೀನಿ. ಇದು ನನ್ನ 3rd ಪ್ರಶಸ್ತಿ ತಗೊಂಡಿದ್ದೀನಿ ನಾನು. ಅದೇ ತರ ನಾನೇನದೇ ಅಂದ್ರೆ ನಮ್ಮ ಬೆಂಗಳೂರು ದಕ್ಷಿಣ ತಾಲೂಕು ಹೆಚ್ಚುವಳ್ಳಿ ಗ್ರಾಮ ನಮ್ಮ ಕ್ಯಾಂಪ್ ಆಫೀಸ್ನಲ್ಲಿ ಎಷ್ಟು ಜನ ವೈದ್ಯಾಧಿಕಾರಿಗಳಿದ್ದಾರೆ, ನಮ್ಗೆ ಭಾರಿ ಉಪಯೋಗ ಮಾಡ್ಕೊಡ್ತಾರೆ, ನಮ್ಗೆ ಒಳ್ಳೆ ಮಾಹಿತಿ ಕೊಡ್ತಾರೆ. ಮತ್ತೆ ನಾವು ಯಾವ ಟೈಮಲ್ಲಿ ಮಧ್ಯಾಹ್ನದಲ್ಲಿ ಫೋನ್ ಮಾಡಿದ್ರು ನಮ್ಗೆ ಸ್ಪಂದನೆ ಕೊಡ್ತಾರೆ. ನಮ್ಗೆ ಯಾವ ಹಸಿಗೆ ಯಾವ ಮೆಡಿಸಿನ್ ಬೇಕು, ನಾವು ಯಾವ ಟೈಮಲ್ಲಿ ಬೇಕಂತ ಕೇಳೋದು ನಮ್ಗೆ ಹೇಳ್ತಾರೆ. ಮತ್ತೆ ನಾನು ಮತ್ತೆ ನಮ್ಮ ಯುವಜನರಿಗೆ ಕೇಳ್ಕೊಂಡು ಹೈನುಗಾರಿಕೆಯಲ್ಲಿ ನಮ್ಮ ರಾಜ್ಯ ಏನು ಇವಾಗ 2nd ಅದನ್ನ ಆದಷ್ಟು ಇನ್ನೂ ಮೇಲಕ್ಕೆ ತಗೊಂಡೋಗಕ್ಕೆ ಗುಜರಾತ್ ಮಟ್ಟದ ಲೆವೆಲ್ಗೆ ಅಮೂಲ್ ಡೈರಿಗೆ ನಾವು ಪೈಪೋಟಿ ಕೊಡೋಕ್ ಆಗದೇ ಇದ್ರು ಪ್ರಯತ್ನ ಮಾಡಬೇಕು ಅಂತ ನಾನು ಎಲ್ಲರನ್ನ ಕೇಳ್ಕೊತೀನಿ. ಅದೇ ರೀತಿ ನಮ್ಮ ಗ್ರಾಮೀಣ ಜನತೆಗೆ ಪ್ರತಿಯೊಬ್ಬರು ಕೂಡ
ನಮ್ಮ ಸರ್ಕಾರಗಳಿಂದ ಎಷ್ಟೊಂದು ಒಳ್ಳೊಳ್ಳೆ ಅವಕಾಶಗಳಿದೆ. ಲೋನ್ ಪಡೆಯೋದಕ್ಕೆ, ಲೋನ್ ಪಡ್ಕೊಂಡು ಆರಾಮಾಗಿ ಹಸ್ಕೊಳ್ಳ ಸಾಕ್ಬೋದು, ಎಲ್ಲಾ ರೀತಿಯಾದ ವ್ಯವಸ್ಥೆ ಮಾಡಿಕೊಂಡು ನಮ್ಮ ಯುವಜನತೆ ಮುಂದೆ ಬರಬೇಕು. ಮತ್ತೆ ನಮ್ಮ KMF ನ ಆದಷ್ಟು ಮೇಲಕ್ಕೆ, ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ನಾನು ಕೇಳ್ಕೊತೀನಿ. ಇಲ್ಲಿಗೆ ನನ್ನ ಈ ಮಾತನ್ನು ಉತ್ತರಿಸಿ ಥ್ಯಾಂಕ್ ಯು. ಕುಮಾರ್, ಶ್ರೀ ಎಂಕೆ ಪ್ರಕಾಶ್ ಅವರು, ಶ್ರೀ ಆರ್ ಶ್ರೀನಿವಾಸ್ ಅವರು, ಶ್ರೀ ಹನುಮಂತಗೌಡ ಬರವಣ್ಣ ಅವರು, ಶ್ರೀ ಡಾಕ್ಟರ್ ಶ್ರೀ ಎಂ ನಂಜುಂಡಸ್ವಾಮಿ ಅವರು, ಶ್ರೀ ಎಂ ಪಿ ಕಾಂತರಾಜ್ ಅವರು, ಶ್ರೀ ಸಿ ವೀರಭದ್ರಪ್ಪ ಅವರು, ಶ್ರೀ ಟಿ, ಹಾಗೆ ಕರ್ನಾಟಕ ಆರೋಗ್ಯ ಮಂಡಳಿಯ ವ್ಯವಸ್ಥಾಪಕ ನಿರ್ದೇಶಕರಂತಹ ಜಗದೀಶ್ ಶೆಟ್ಟಿ ಇವರೆಲ್ಲರನ್ನೂ ಕೂಡ ತಮ್ಮ ಪ್ರೀತಿಪೂರ್ವಕ ಚಾಪರೇಟೆಗೆ ನಾವು ವೇದಿಕೆಗೆ ಆಹ್ವಾನಿಸೋಣ. ಹಾಗೆ ಎವಿಆರ್ ಕುಮಾರ್ ಅವರು ಗ್ರೂಪ್ ಹೆಡ್. ಯಾವುದು ಹೊಸ ಯೋಜನೆ ಇಲ್ಲ. ಸೊ ಹೆಚ್ಚು ಮಾಡ್ಬೇಕಂದ್ರೆ ನಾವು ಮಾರಾಟದ ಬೆಲೆಯನ್ನು ಹೆಚ್ಚು ಮಾಡ್ಬೇಕು. ಸರ್, ಇದು ಡೆಲ್ಲಿ ಸಪ್ಲೈ ಒಳ್ಳೆ ರೆಸ್ಪಾನ್ಸ್ ಆಗ್ತದೆ. ಇದು ತಿರುಮಲಗೆ ಹಾಲು ಸಪ್ಲೈ ಮಾಡ್ತಾರಲ್ಲ, ಅದು ಒಂದು ಯೋಜನೆ ಅಲ್ಲ. ತಿರುಪತಿಗೆ ಹಾಲು ಮಾಡ್ತಾ ಇಲ್ಲ, ತುಪ್ಪವನ್ನು ಮಾಡ್ತಾ ಇದೀವಿ. ಈ ಸರಿ ನಮಗೆ TTD ಅವರು ಎರಡು ಟೆಂಡರನ್ನು ಮಾಡಿದ್ವಿ, ಒಂದು 10 ಲಕ್ಷ KGಗಾಗಿ, ಇನ್ನೊಂದು 20 ಲಕ್ಷ KGಗಾಗಿ. ಎರಡೂ ಟೆಂಡರಲ್ಲಿ ಕೂಡ ನಾವು ಎಲ್ಲ ಮಾಡ್ತೀವಿ. ಸೊ ಹಾಗಾಗಿ ಬಹುಶಃ ನಾವು ವಿ ಆರ್ ದಿ ಸೋಲ್ ಸಪ್ಲೈಯರ್ಸ್ ಫಾರ್ ತಿರುಮಲ. ನಾವು ಅವ್ರ ಏನು ರಿಕ್ವೈರ್ಮೆಂಟನ್ನು ಕೇಳ್ತಾ ಇದ್ದಾರೆ, ಕಾಲಕಾಲಕ್ಕೆ ಎಷ್ಟು ರಿಕ್ವೈರ್ಮೆಂಟನ್ನು ಕೇಳ್ತಾರೆ ಅಷ್ಟು ರಿಕ್ವೈರ್ಮೆಂಟನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸಹಜವಾಗಿ ಹಲವಾರು ಗ್ರಾಹಕರು ನಮಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ, ಲಡ್ಡುವಿನ ಒಂದು ಗುಣಮಟ್ಟ ಇವಾಗ ಸುಧಾರಿಸಿದೆ, ನಮಗೆ ಭಾಳ ಖುಷಿಯಾಗ್ತಿದೆ ಅಂತ ಹಲವಾರು ಲಡ್ಡು ತಿಂದಂಥ ಗ್ರಾಹಕರು ನಮಗೆ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಣ್ಣ ಒಂದು ಕೊಡುಗೆನೇ ಇದಕ್ಕೆ ಕಾರಣ ಆಗಿರ್ಬೋದು ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಅಲ್ಲಿ ಗ್ರಾಹಕರ ರೆಸ್ಪಾನ್ಸ್ ಅತ್ಯುತ್ತಮವಾಗಿದೆ, ಯಾಕಂದರೆ ಗುಣಮಟ್ಟದ ಹಾಲನ್ನು ನಾವು ಅವರಿಗೆ ತಲುಪಿಸ್ತಾ ಇದ್ದೀವಿ. ಆ ಗುಣಮಟ್ಟವನ್ನು ಅವರು ಸವಿದು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಗ್ರಾಹಕರ ರೆಸ್ಪಾನ್ಸ್ ಉತ್ತಮವಾಗಿದೆ. ಯಾರು ನಮ್ಮ ಹಾಲನ್ನು ಒಂದ್ಸರಿ ತೊಗೊಂಡು ಯೂಸ್ ಮಾಡಿದರೆ ಸತತವಾಗಿ ನಮಗೆ ಇಂಡಿಯನ್ಸ್ ಅವ್ರ ಕಡೆಯಿಂದ ಬರ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಿಗ್ಗೆ 10:30 ಶುರುವಾಗಿ ಸಾಯಂಕಾಲ ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ನಾವು ಅನೇಕ ವಿಚಾರಗೋಷ್ಠಿಗಳನ್ನು ಆಲಿಸಿದ್ದೀವಿ. ವಿಚಾರಗೋಷ್ಠಿಯಲ್ಲಿ ಮುಖ್ಯವಾಗಿ ಈ ಒಂದು ನಾವು ಮಾಡಿದ ಸಭೆ ಮಾಡಲು ಉದ್ದೇಶ ಇರುವಂತ ನಮಗೆ ಮತ್ತೊಮ್ಮೆ ತಿಳಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ತಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲನ್ನ, ಅಂದ್ರೆ 1 ಕೋಟಿ ಲೀಟರ್ ಹಾಲಿನ ಸಂಗ್ರಹಣನ ನಾವು ಈ ವರ್ಷ ದಾಖಲೆಯ ಸಂಗ್ರಹಣ ನಾವು ಮಾಡಿದೀವಿ. ಆದ್ರೂ ಕೂಡ ನಮ್ಗೆ 1 ಕೋಟಿ ಲೀಟರ್ ಸಾಕಾಗತ್ತ ಅಂತ ನಾವು ಯೋಚನೆ ಮಾಡಿದ್ರೆ ಖಂಡಿತವಾಗಿ ಸಾಕಾಗಲ್ಲ. ಯಾಕಂದ್ರೆ ಹೆಚ್ಚಿನ ಹಾಲು ಉತ್ಪಾದನೆ ಮಾಡಿದಷ್ಟು ಹೆಚ್ಚಿನ ಶಕ್ತಿ ನಮಗೆ ಬರ್ತದೆ. ಬೇರೆ ಬೇರೆ ರಾಜ್ಯಗಳಲ್ಲಿ, ಹೊರದೇಶಗಳಲ್ಲಿ ಹೋಗಿ ನಮ್ಮ ಹಾಲನ್ನ ನಾವು ಮಾರುಕಟ್ಟೆಯನ್ನು ಮಾಡಿ ಅಲ್ಲಿಂದ ಬಂದಂತ ಲಾಭಾಂಶ ರೈತರಿಗೆ ತಲುಪಿಸಲಿಕ್ಕೆ ನಮ್ಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಪ್ರಗತಿಪರ ರೈತರನ್ನ ಕರೆಸಿ ನಾವು ಒಂದು ವೇಳೆ ಅವ್ರನ್ನ ನಾವೊಂದು ಗೌರವಯುತವಾಗಿ ಸನ್ಮಾನ ಮಾಡೋದು ಮುಖಾಂತರ, ಜೊತೆಗೆ ಅವರಿಗೆ ಏನಾದ್ರೂ ನಾವು ಬೆನಿಫಿಟ್ ಅನ್ನು ಎಕ್ಸ್ಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಹಲವಾರು ಯೋಜನೆಗಳನ್ನ ನಾವು ನಮ್ಮ ಅಧಿಕಾರಿಗಳ ಮಟ್ಟದಲ್ಲಿ ಹಾಕೊಂಡಿದ್ದೀವಿ. ಉದಾಹರಣೆಗೆ ತಾವು 80 ಲೀಟರ್ ಹೆಚ್ಚಿಗೆ ಹಾಲನ್ನ ಕಲೆಕ್ಷನ್ ಮಾಡ್ತಾ ಇಲ್ಲ, ಎಲ್ಲೆಲ್ಲಿ ಸಾಧ್ಯ ಆಗುತ್ತೆ ಅಲ್ಲಲ್ಲಿ ನಿಮ್ಮ ಸ್ಥಳಕ್ಕೆ ಬಂದು ನಾವು ಹಾಲನ್ನ ಕಲೆಕ್ಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ ಅನ್ನೋದು ಒಂದು ಆಲೋಚನೆ. ಆದ್ರೆ ನೀವು ಏನಾದ್ರೂ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡ್ಲಿಕ್ಕೆ ಏನಾದ್ರೂ ನಮ್ಮಿಂದ ಏನಾದ್ರೂ ಸಹಾಯ ಧನವನ್ನ ಕೇಳ್ತೀರಾ, ಅಥವಾ ಏನಾದ್ರು ಬೇಕಾಗುವಂತ ಪರಿಕರಗಳನ್ನ ಕೇಳ್ತೀರಾ, ಅಥವಾ ಡಾಕ್ಟರ್ಸ್ ಅನ್ನ ನಿಮ್ಗೆ ಏನಾದ್ರು ಡೆಡಿಕೇಟ್ ಮಾಡ್ಕೊಳ್ಬೇಕಂತ ಕೇಳ್ತೀರಾ. ಈ ರೀತಿ ಹಲವಾರು ಯೋಜನೆಗಳನ್ನ ನಾವು ನಿಮ್ಮ ಪರವಾಗಿ ಅಲ್ಲಿ ನಾವು ಪ್ಲಾನ್ ಮಾಡಿ ಇಟ್ಕೊಂಡಿದೀವಿ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಕೂಡ ನಾವು ನಿಮ್ಮ ಪರವಾಗಿ ನಿಮ್ಮನ್ನ ರೀಚ್ ಔಟ್ ಮಾಡ್ಲಿಕ್ಕೆ ನಾವು ಪ್ರಾಮಾಣಿಕವಾದಂತ ಪ್ರಯತ್ನವನ್ನು ಮಾಡ್ತೀವಿ. ಯಾಕಂದ್ರೆ ಒಂದು ಕಡೆ ನಮ್ಗೆ 80 ಲೀಟರ್ ಸಂಗ್ರಹಣೆ ಆಗೋದು ನಮ್ಗೆ ನಿಜವಾಗ್ಲೂ ಕೂಡ ಈಸಿ ಕಲೆಕ್ಷನ್ ಮಾಡೋದು ನಮ್ಗೆ. ಜೊತೆಗೆ ಏನಾಗುತ್ತೆ, ನಿಮ್ಗೆ ಪ್ರೋತ್ಸಾಹ ಉತ್ತೇಜನ ನೀಡಿದ್ರೆ ಇನ್ನೂ ಹೆಚ್ಚಿನ ಹಾಲನ್ನ ನೀವು ಉತ್ಪಾದನೆ ಮಾಡೋಷ್ಟು ಸಶಕ್ತರಾಗಿ ತಾಗಿರ್ತೀರಿ ಅನ್ನೋದು ನಮ್ಮ ಒಂದು KMF ಅಭಿಮತ ಮತ್ತು ಅಭಿಪ್ರಾಯ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ತಮ್ಮನ್ನ ಗೌರವಿಸುವ ಮುಖಾಂತರ ತಾವು ಪ್ರತಿಯೊಂದು ಶ್ರಮಕ್ಕೆ ಒಂದು ಸಾರ್ಥಕತೆಯನ್ನು ನೀಡಬೇಕು. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ಯಾರು ಅತಿ ಹೆಚ್ಚು ಹಾಲನ್ನ ಉತ್ಪಾದನೆ ಮಾಡ್ತಾರೆ ಅವರಿಗೆ ನಮ್ಮ ಕಡೆಯಿಂದ ಒಂದು ಗೌರವ ಸಲ್ಲಿಸಬೇಕು. ಖಂಡಿತವಾಗ್ಲೂ ಕೂಡ ಮುಂದಿನ ಯುವ ಪೀಳಿಗೆ ಯಾರೀಗ ಬಹುತೇಕ ನೋಡಿದ್ರೆ ಯುವ ಪೀಳಿಗೆಯ ಬರ್ತಕ್ಕಂತ ವ್ಯಕ್ತಿಗಳು ಎಲ್ಲೋ ಹೈನುಗಾರಿಕೆಗಳಿಗೆ ಆಸಕ್ತಿಯನ್ನ ಕಡಿಮೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಆಲೋಚನೆ. ಅವ್ರಿಗೆ ಉತ್ತೇಜನ ಮಾಡೋದು ಹೇಗೆ ಅಂದ್ರೆ,
ಈ ರೀತಿಯಾದ ಸಮಾವೇಶವನ್ನು ಮಾಡೋದ್ರ ಮುಖಾಂತರ ಕೇಂದ್ರ ಸಂಸ್ಥೆ ಜೊತೆ ಇರುತ್ತೆ, ನೀವು ಮಾಡ್ತಿರ್ತಕ್ಕಂತ ಒಂದು ಕಾಂಟ್ರಿಬ್ಯೂಷನ್ ಅನ್ನ ಗಮನಿಸುತ್ತೆ, ಗುರುತಿಸುತ್ತೆ, ಮತ್ತೆ ನಿಮ್ಮನ್ನ ಯಾವತ್ತೂ ಕೂಡ ಕೈ ಬಿಡಲ್ಲ ಅನ್ನೋ ಒಂದು ಅಂಶವನ್ನ ನಿಮ್ಗೆ ತಿಳಿಸ್ಕೊಡ್ಬೇಕು, ಮನದಟ್ಟು ಮಾಡ್ಕೊಡ್ಬೇಕು ಅನ್ನೋದು ಒಂದು ಉದ್ದೇಶ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗೂ ಇವತ್ತು ನಮಗೆ ರಾಷ್ಟ್ರೀಯ ಹಾಲು ದಿನಾಚರಣೆ, ಯಾಕೆಂದ್ರೆ ನಮ್ಮ ಹಾಲು ಸೀದಾ ಕ್ರಾಂತಿಯ ಪಿತಾಮಹರಾದಂತ ಡಾಕ್ಟರ್ ವರ್ಗೀಸ್ ಕುರಿಯನ್ ಅವರ ಹುಟ್ಟಿದಂತ ಆಗಿತ್ತು. ಹಾಗಾಗಿ ದೇಶಾದ್ಯಂತ ನಾವು ಹಾಲು ದಿನಾಚರಣೆ ಆಚರಿಸ್ತಾ ಇದ್ದೇವೆ. ಅದು ಕೂಡ ನಮ್ಮ ಒಂದು ಈ ಒಂದು ದಿನಕ್ಕೆ ನಮಗೆ ಜೊತೆಯಾಗಿ ಬಂದಿರೋದು ಖಂಡಿತವಾಗ್ಲೂ ಕೂಡ ನಮ್ಮ ನಿಮ್ಮೆಲ್ಲರ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತೀನಿ. ಈ ಕಾರ್ಯಕ್ರಮಕ್ಕೆ ನಾವು ಮಾನ್ಯ ಪಶುಸಂಗೋಪನ ಸಚಿವರನ್ನ ಸರ್ ಅನ್ನ ನಾವು ಕೇಳ್ಕೊಂಡಾಗ ಅವರು ನಮ್ಮ ಒಂದು ಕರೆಗೆ ಹೋಗ್ಬಿಟ್ಟು ಈ ಒಂದು ಕಾರ್ಯಕ್ರಮ ಭಾಗವಹಿಸಿದರೆ ಶ್ರೀ ಕೆ ವೆಂಕಟೇಶ್ ಸರ್ ಅವರು ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಖಾತೆ ಸಚಿವರನ್ನ ನಾನು ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಜೋರು ಚಪ್ಪಾಳೆ ಮುಖಾಂತರ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಅವ್ರಿಗೆ ನಮ್ಮ ಕಡೆಯಿಂದ ಒಂದು ಒಳ್ಳೆ ಸನ್ಮಾನ ಸನ್ಮಾನ ಸ್ವೀಕರಿಸ್ತಕ್ಕಂಥ ಥರದ್ದು ಯಾವುದೂ ಹೊಸ ಯೋಜನೆ ಇಲ್ಲ. ಸೊ ಹೆಚ್ಚು ಮಾಡ್ಬೇಕಂದ್ರೆ ನಾವು ಮಾರಾಟದ ಬೆಲೆಯನ್ನು ಹೆಚ್ಚು ಮಾಡ್ಬೇಕು. ಸರ್, ಇದು ಡೆಲ್ಲಿ ಸಪ್ಲೈ ಸರ್ ಒಳ್ಳೆ ರೆಸ್ಪಾನ್ಸ್ ಅಂದ್ರೆ ಇದು ತಿರುಮಲಗೆ ಹಾಲು ಸಪ್ಲೈ ಮಾಡ್ತಾರಲ್ಲ ಅದು ಒಂದು ಯೋಜನೆ ಅಲ್ಲ, ತಿರುಪತಿಗೆ ಹಾಲು ಮಾಡ್ತಾ ಇಲ್ಲ ತುಪ್ಪವನ್ನು ಮಾಡ್ತಾ ಇದ್ದೀವಿ. ಈ ಸರಿ ನಮಗೆ TTD ಅವರು ಎರಡು ಟೆಂಡರ್ ಅನ್ನು ಮಾಡಿದ್ರು, ಒಂದು 10 ಲಕ್ಷ KGಗಾಗಿ ಇನ್ನೊಂದು 20 ಲಕ್ಷ KGಗಾಗಿ ಎರಡೂ ಟೆಂಡರ್ ಅಲ್ಲಿ ಕೂಡ ನಾವು ಎಲ್ಲೊಂದು ಮಾಡಿದ್ವಿ. ಸೊ ಹಾಗಾಗಿ ಬಹುಶಃ ನಾವು ವಿ ಆರ್ ದಿ ಸೋಲ್ ಸಪ್ಲೈಯರ್ಸ್ ಫಾರ್ ತಿರುಮಲ. ನಾವು ಅವ್ರ ಏನು ರಿಕ್ವೈರ್ಮೆಂಟನ್ನು ಕೇಳ್ತಾ ಇದ್ದಾರೆ, ಕಾಲಕಾಲಕ್ಕೆ ಎಷ್ಟು ರಿಕ್ವೈರ್ಮೆಂಟನ್ನು ಕೇಳ್ತಾರೆ ಅಷ್ಟು ರಿಕ್ವೈರ್ಮೆಂಟನ್ನು ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ. ಸಹಜವಾಗಿ ಹಲವಾರು ಗ್ರಾಹಕರು ನಮಗೆ ಫೋನ್ ಮುಖಾಂತರ ತಿಳಿಸ್ತಾ ಇದ್ದಾರೆ ಲಡ್ಡುವಿನ ಒಂದು ಗುಣಮಟ್ಟ ಇವಾಗ ಸುಧಾರಿಸಿದೆ, ನಮಗೆ ಭಾಳ ಖುಷಿ ಆಗ್ತಿದೆ ಅಂತ ಹಲವಾರು ಲಡ್ಡು ತಿಂದಂಥ ಗ್ರಾಹಕರು ನಮಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಮ್ಮ ಒಂದು ಸಣ್ಣ ಒಂದು ಕೊಡುಗೆನೇ ಇದಕ್ಕೆ ಕಾರಣ ಆಗಿರ್ಬೋದು ಅನ್ನೋದು ಒಂದು ಹೆಮ್ಮೆಯ ವಿಚಾರ. ಅಲ್ಲಿ ಗ್ರಾಹಕರ ರೆಸ್ಪಾನ್ಸ್ ಅತ್ಯುತ್ತಮವಾಗಿದೆ, ಯಾಕಂದರೆ ಗುಣಮಟ್ಟದ ಹಾಲನ್ನು ನಾವು ಅವ್ರಿಗೆ ತಲುಪಿಸ್ತಾ ಇದ್ದೀವಿ. ಆ ಗುಣಮಟ್ಟವನ್ನು ಅವರು ಸವಿದು ಭಾಳ ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಖಂಡಿತವಾಗ್ಲೂ ಕೂಡ ಗ್ರಾಹಕರ ರೆಸ್ಪಾನ್ಸ್ ಉತ್ತಮವಾಗಿದೆ. ಯಾರು ನಮ್ಮ ಹಾಲನ್ನು ಒಂದ್ಸರಿ ತೊಗೊಂಡು ಯೂಸ್ ಮಾಡಿದರೆ ಸತತವಾಗಿ ನಮಗೆ ಇಂಡಿಯನ್ಸ್ ಅವ್ರ ಕಡೆಯಿಂದ ಬರ್ತಾ ಇದೆ.